ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಒಂದು ಶೌಚಾಲಯ ಇಲ್ಲ ಅಂತಂದ್ರೆ ಯಾವ ರೀತಿ ಫ್ರೀ ಆದಂತಹ ಶೌಚಾಲಯನ ಕಟ್ಟಿಸ್ಕೊಳ್ಳಕ್ಕೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸೋದು ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಏನು ಸ್ವಚ್ಛ ಭಾರತ ಅಭಿಯಾನ ಮುಖಾಂತರ ಒಂದು ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಉಚಿತವಾದಂತಹ ಶೌಚಾಲಯನ ಕಟ್ಟಿಸ್ಕೊಳ್ಳಕ್ಕೆ ಭಾರತ ಸರ್ಕಾರ ಏನಿದೆ ಅವಕಾಶ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಅಂದ್ರೆ ಏನು, ಇಲ್ಲಿ ಸಾಮಾನ್ಯ ವರ್ಗದ ಜನರಿಗೆ ಉಚಿತವಾದಂತಹ ಶೌಚಾಲಯನ ಕಟ್ಟಿಸ್ಕೊಳ್ಳಕ್ಕೆ 12,000 ರೂಪಾಯಿ ಹಣವನ್ನ ನೀಡಲಾಗುತ್ತೆ. ಹಾಗೂ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಉಚಿತವಾದಂತಹ ಶೌಚಾಲಯನ ಕಟ್ಟಿಸ್ಕೊಳ್ಳಕ್ಕೆ 15,000 ರೂಪಾಯಿ ಹಣವನ್ನ ನೀಡಲಾಗುತ್ತೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಉಚಿತವಾದಂತಹ ಶೌಚಾಲಯವನ್ನು ನೀವು ಕಟ್ಟಿಸ್ಕೊಳ್ಬೇಕಾದ್ರೆ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಯಾವುದಾದ್ರೂ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಂಡು ಅಲ್ಲಿ ಸರ್ಚ್ ಬಾರ್ನಲ್ಲಿ IHHL ಅಂತ ಹಾಕಿ ಇದನ್ನು ಸರ್ಚ್ ಕೊಡಬೇಕಾಗುತ್ತೆ. ಇದನ್ನ ಸರ್ಚ್ ಕೊಟ್ಟ ನಂತರ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಮೊದಲಿಗೆ ಬರುವಂತ ಒಂದು ಆಪ್ಷನ್ ಇಂಡಿವಿಜುವಲ್ ಹೌಸ್ ಹೋಲ್ಡ್ ಲೆಟ್ರಿನ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದನ್ನ ನೀವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಒಂದು ಏನು ಈ ರೀತಿಯಾಗಿ ನಿಮಗೆ ಒಂದು ಇಂಡಿವಿಜುವಲ್ ಹೌಸ್ ಹೋಲ್ಡ್ ಲೆಟ್ರಿನ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತ ಆ ಒಂದು ಅಫೀಷಿಯಲ್ ವೆಬ್ಸೈಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ನೋಡ್ತಿರ್ಬೋದು ನೀವು ಈ ಪೇಜ್ಗೆ ಮೊದಲಿಗೆ ಲಾಗಿನ್ ಆಗಬೇಕಾಗುತ್ತೆ. ಅಂದ್ರೆ ಇಲ್ಲಿ ಲಾಗಿನ್ ಮತ್ತೆ ಪಾಸ್ವರ್ಡ್ ಬೇಕಾಗುತ್ತೆ. ಅಂದ್ರೆ ನೀವೇನಾದ್ರೂ ಹೊಸದಾಗಿ ಈ ಒಂದು ಅಫೀಷಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಒಂದು ಯೂಸರ್ ಐಡಿನ ನೀವು ಮೊದಲಿಗೆ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ರೈಟ್ ಸೈಡ್ಗೆ ನೋಡ್ತಿರ್ಬೋದು ನ್ಯೂ ಅಪ್ಲಿಕೆಂಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ಅದರಾಗೆ ಕ್ಲಿಕ್ ಕೇರ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನೀವು ರಿಜಿಸ್ಟ್ರೇಷನ್ ನ ಮಾಡ್ಕೊಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಮೊದಲು ಆ ಒಂದು ಹೆಸರನ್ನ ಹಾಕ್ಬೇಕಾಗುತ್ತೆ. ಅಂದ್ರೆ ಅರ್ಜಿ ಆರಿಸುತ್ತಾರ ಅವರ ಒಂದು ಹೆಸರನ್ನ ನೀವು ಹಾಕಿ, ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕ್ಬೇಕಾಗುತ್ತೆ, ನಂತರ ಒಂದು ರನ್ನಿಂಗ್ ಇರುವಂತಹ ಇಮೇಲ್ ಐಡಿನ ಹಾಕಿ, ನಂತರ ನಿಮ್ಮ ಒಂದು ಅಡ್ರೆಸ್ನ ಹಾಕ್ಬೇಕಾಗುತ್ತೆ. ನಿಮ್ಮ ಒಂದು ಸ್ಟೇಟ್ ಅನ್ನ ಈ ಒಂದು ಲಿಸ್ಟ್ ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಒಂದು ಐಡಿ ಟೈಪ್ ನ ನೀವು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಪಾನ್ ಕಾರ್ಡ್, ವೋಟರ್ ಕಾರ್ಡ್, ಪಾಸ್ಪೋರ್ಟ್ ಮತ್ತೆ ಆಧಾರ್ ಕಾರ್ಡ್ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಧಾರ್ ಕಾರ್ಡ್ ನ ನಂಬರ್ ಕೂಡ ನಾವು ಇಲ್ಲಿ ಕೆಳಗಡೆ ಹಾಕ್ಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಇದೆ, ಈ ಕ್ಯಾಪ್ಚರ್ ಕೋಡ್ ನ ನಾವು ಈ ಬಾಕ್ಸ್ ನಲ್ಲಿ ಹಾಕಿ ಇಲ್ಲಿ ಕೆಳಗಡೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಂತರ ನೋಡ್ತಿರ್ಬೋದು ನಿಮ್ಮ ಒಂದು ಲಾಗಿನ್ ಐಡಿ ಈ ರೀತಿ ಜನರೇಟ್ ಆಗುತ್ತೆ. ಅಂದ್ರೆ ಆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಇಲ್ಲಿಗೆ ಒಂದು ಯೂಸರ್ ಐಡಿ ನಿಮಗೆ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಈ ಒಂದು ಯೂಸರ್ ಐಡಿ ಏನು ಲಾಗಿನ್ ಐಡಿ ಬಂದಿದೆ ಅಲ್ಲ, ಇದನ್ನ ಒಂದು ಪೇಪರ್ ನಲ್ಲಿ ಬರೆದಿಟ್ಕೊಳ್ಳಿ ಅಥವಾ ಇದನ್ನ ಒಂದು ಪ್ರಿಂಟ್ ಔಟ್ ತಕ್ಕನಕ್ ಬಂದ್ರೆ ಇದನ್ನ ಒಂದು ಪ್ರಿಂಟ್ ಔಟ್ ನ ತಕ್ಕೊಬೇಕಾಗುತ್ತೆ. ನಂತರ ನಾವು ಮತ್ತೆ ಇಲ್ಲಿ ಹೋಮ್ ಪೇಜ್ ಅಂತ ಇದೆಯಲ್ಲ, ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಪೇಜ್ ಗೆ ಬರಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ಒಂದು ನೀವು ಲಾಗಿನ್ ನ ಹಾಕ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಅಪ್ಲಿಕೆಂಟ್ ಲಾಗಿನ್ ಪೇಜ್ ಅಂತ ತೋರಿಸುತ್ತೆ. ಇಲ್ಲಿ ಆ ಲಾಗಿನ್ ಐಡಿ, ಈಗ ನಿಮ್ಮ ಒಂದು ಲಾಗಿನ್ ಐಡಿನ ನೀವು ಬರ್ಕೊಂಡು ಇಟ್ಕೊಂಡಿರ್ತೀರಲ್ಲ ಆ ಒಂದು ಲಾಗಿನ್ ಐಡಿನ ಹಾಕ್ಬೇಕು, ಮತ್ತೆ ನಿಮ್ಮ ಒಂದು ಮೇಲ್ ಐಡಿಗೆ ಒಂದು ಪಾಸ್ವರ್ಡ್ ಬಂದಿರುತ್ತೆ, ಆ ಪಾಸ್ವರ್ಡ್ ನ ಹಾಕಿ ಇಲ್ಲಿ ಲಾಗಿನ್ ಮಾಡ್ಬೇಕಾಗುತ್ತೆ. ಒಂದ್ ವೇಳೆ ನಿಮಗೆ ಪಾಸ್ವರ್ಡ್ ಬಂದಿಲ್ಲಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಅಪ್ಲಿಕೆಂಟ್ ಗೆಟ್ ಒನ್ ಟೈಮ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಾನು ಈಗ ಅಪ್ಲಿಕೆಂಟ್ ಗೆಟ್ ಒನ್ ಟೈಮ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಫ್ರೆಂಡ್ಸ್, ನಂತರ ಇಲ್ಲಿ ನಿಮ್ಮ ಒಂದು ಲಾಗಿನ್ ಐಡಿ ನೀವು ಬರೆದಿಟ್ಕೊಂಡಿರ್ತೀರಲ್ಲ ಆ ಒಂದು ಲಾಗಿನ್ ಐಡಿನ ಹಾಕ್ಬೇಕು, ಮತ್ತೆ ಇಮೇಲ್ ಐಡಿನ ಹಾಕಿ ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ರೈಟ್ ಸೈಡ್ಗೆ ಕಾಣ್ತಿರುವ ಒಂದು ಕ್ಯಾಪ್ಚರ್ ಕೋಡ್ನ ಹಾಕಿ ಸೆಂಡ್ ಒನ್ ಟೈಮ್ ಪಾಸ್ವರ್ಡ್ ಅಂತ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನೀವು ಕೊಟ್ಟಂಥ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಗೆ ಒಂದು ಒನ್ ಟೈಮ್ ಪಾಸ್ವರ್ಡ್ನ ಕಳಿಸಿರ್ತಾರೆ. ನೀವು ಮತ್ತೆ ಇಲ್ಲಿ ಹೋಮ್ ಪೇಜ್ಗೆ ಬಂದು ಇಲ್ಲಿ ಅಪ್ಲಿಕೆಂಟ್ ಲಾಗಿನ್ ಅಂತ ಇದೆಯಲ್ಲ, ನಿಮ್ಮ ಒಂದು ಲಾಗಿನ್ ಐಡಿನ ಹಾಕ್ಬೇಕು, ಮತ್ತೆ ನಿಮಗೆ ಬಂದಿರುವಂಥ ಒನ್ ಟೈಮ್ ಪಾಸ್ವರ್ಡ್ನ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಅಂತ ಇದೆ, ಕ್ಯಾಪ್ಚರ್ ಕೋಡ್ನ ಹಾಕಿ ಇಲ್ಲಿ ಲಾಗಿನ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ನೀವು ನಿಮ್ಮ ಒಂದು ಪಾಸ್ವರ್ಡ್ನ ಇಲ್ಲಿ ಮತ್ತೆ ರೀಸೆಟ್ ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಲಾಗಿನ್ ಐಡಿ ಆಟೋಮೆಟಿಕ್ ಆಗಿ ಬಂದಿರುತ್ತೆ, ನಂತರ ಒನ್ ಟೈಮ್ ಪಾಸ್ವರ್ಡ್ ಬಂದಿರುತ್ತಲ್ಲ ಮತ್ತೆ ಅದನ್ನ ಹಾಕಿ ನೀವು ಇಲ್ಲಿ ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಂದ್ರೆ ನ್ಯೂ ಪಾಸ್ವರ್ಡ್ ಅಂತ ನೀವು ನಿಮಗೆ ತಿಳಿದಂತ ಒಂದು ಪಾಸ್ವರ್ಡ್ನ ಹಾಕಿ ನಂತರ ಮತ್ತೆ ಇಲ್ಲಿ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಇದೆಯಲ್ಲ, ಮತ್ತೆ ಅದೇ ಒಂದು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಒಂದು ಪಾಸ್ವರ್ಡ್ನ ನೀವು ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ, ಆ ಕ್ಯಾಪ್ಚರ್ ಕೋಡ್ನ ಹಾಕಿ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಸಲ್ಲಿಸೋಕೆ ಈ ರೀತಿಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೀವು ಕೊಟ್ಟಂಥ ಮೊಬೈಲ್ ನಂಬರು ಮತ್ತು ಆಧಾರ್ ಕಾರ್ಡ್ ನಂಬರು, ನಿಮ್ಮ ಅಡ್ರೆಸ್ಸು ಎಲ್ಲ ಇಲ್ಲಿ ಮೇಲೆ ತೋರಿಸುತ್ತೆ ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ನಿಮಗೆ ಒಂದು ಎ ಕಾಲಮು ಬಿ ಕಾಲಮ್ನ ಫುಲ್ಫಿಲ್ ಮಾಡ್ಕೊಂತ ಹೋಗ್ತಾ ಇರಬೇಕಾಗುತ್ತೆ. ಎ ಕಾಲಮ್ನಲ್ಲಿ ಜಿಯೋಗ್ರಫಿಕಲ್ ಪರ್ಟಿಕ್ಯುಲರ್ಸ್ ಅಂತ ಕೇಳುತ್ತೆ, ಅಂದರೆ ನಿಮ್ಮ ಒಂದು ಸ್ಟೇಟು ಆಟೋಮೆಟಿಕಾಗಿ ಬಂದಿರುತ್ತೆ ಇಲ್ಲಿ. ನಂತರ ನಿಮ್ಮ ಒಂದು ಜಿಲ್ಲೆ ಯಾವುದು ಅನ್ನೋದನ್ನು ಲಿಸ್ಟ್ಲಿಂದ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಯು ಎಲ್ ಬಿ ನೇಮ್, ಅಂದರೆ ನಿಮ್ಮ ಒಂದು ಊರಿನ ಹೆಸರು, ತಾಲೂಕು ಯಾವ್ದು ಬರುತ್ತೆ ಅನ್ನೋದನ್ನು ಇಲ್ಲಿ ಯು ಎಲ್ ಬಿ ನೇಮ್ನಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ವಾರ್ಡ್ ನಂಬರ್ ಎಷ್ಟು ಅನ್ನೋದನ್ನು ಇಲ್ಲಿ ವಾರ್ಡ್ ನಂಬರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಿರ್ಬೋದು ಎ ಕಾಲಮ್ ಆ ತಕ್ಷಣ ಬಿ ಕಾಲಮ್
ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ನಿಮ್ಮ ಒಂದು ಹೆಸರು ಇರುತ್ತೆ ಅದೇ ರೀತಿಯಾಗಿ ನೀವು ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತೆ. ಯಾವುದು ಮಿಸ್ಟೇಕ್ ಏನಾದರೂ ಮಾಡಿದ್ರಪ್ಪ ಅಂತಂದ್ರೆ ಆ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ನಿಮ್ಮ ಒಂದು ಹೆಸರು ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಹೆಸರನ್ನ ಹಾಕಿ ನಿಮ್ಮ ಒಂದು ತಂದೆ ಹೆಸರನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಅಲ್ಲಿ ನೀವು ಮೇಲ್ ಫಿಮೇಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೇಳಿ. ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ. ನಂತರ ಇಲ್ಲಿ ನೋಡ್ತಬಹುದು ನಿಮ್ಮ ಒಂದು ಅಡ್ರೆಸ್ ಬರುತ್ತೆ, ಅಡ್ರೆಸ್ ನ ಹಾಕಿ. ನಂತರ ಇಲ್ಲಿ ನೀವು ಆಲ್ರೆಡಿ ಲೆಟ್ರಿನ್ ಅನ್ನ ಅಂದ್ರೆ ಟಾಯ್ಲೆಟ್ ಅನ್ನ ನೀವು ಹೊಂದಿದ್ದೀರಾ ಅಂತ ಕೇಳುತ್ತೆ. ಎಸ್ ಆರ್ ನೋ ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬೋಗುತ್ತೆ. ನಾಟ್ ಎಕ್ಸಿಟಿಂಗ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಆಧಾರ್ ಲಿಂಕ್ಡ್ ಟ್ರಾನ್ಸ್ಫರ್ ಅಂತ ಕೇಳುತ್ತೆ, ಇದು ನೋ ಅಂತ ಸೆಲೆಕ್ಟ್ ಆಗಿರುತ್ತೆ, ಇದನ್ನು ಬಿಟ್ಬಿಡಿ. ನಂತರ ನೀವು ಆಧಾರ್ ಕಾರ್ಡ್ ಹೊಂದಿದ್ದೀರಾ ಅಂತ ಕೇಳುತ್ತೆ, ಎಸ್ ಆರ್ ನೋ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಆಧಾರ್ ಕಾರ್ಡ್ ಇತ್ತಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿದ್ಮೇಲೆ ನಂತರ ಇಲ್ಲಿ ನೋಡ್ತಿರ್ಬೋದು ಡು ವಾಂಟ್ ಟು ಅವೈಲೇಬಲ್ ಬಲ್ಕ್ ಕನ್ಸ್ಟ್ರಕ್ಷನ್ ಟಾಯ್ಲೆಟ್ಸ್ ಬೈ ದಿ ಯು ಎಲ್ ಬಿ ಥ್ರೂ ಕಾಂಟ್ರಾಕ್ಟರ್ ಆರ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಈಸ್ ಅವೈಲೇಬಲ್ ಅಂತ ಕೇಳುತ್ತೆ. ಎಸ್ ಆರ್ ನೋ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ನೀವು ಹಾಕಬೇಕಾಗುತ್ತೆ, ಅಂದರೆ ನಿಮ್ಮ ಒಂದು ಬ್ಯಾಂಕ್ IFSC ಕೋಡ್ ನಂಬರ್ನ ನೀವು ಇಲ್ಲಿ ಹಾಕಿ ಸರ್ಚ್ ಅಂತ ಕೊಟ್ಟರೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅದು ಆಟೋಮೆಟಿಕಾಗಿ ತಗೊಳುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಬ್ಯಾಂಕ್ ನೇಮು ಮತ್ತು ಬ್ಯಾಂಕಿನ ಒಂದು ಬ್ರಾಂಚ್ ಯಾವ ಊರಿನಲ್ಲಿದೆ ಅದು ಆಟೋಮೆಟಿಕಾಗಿ ಬಂದಿರುತ್ತೆ. ನಂತರ ನಿಮ್ಮ ಒಂದು ಅಕೌಂಟ್ ನಂಬರ್ನ ಕೇಳುತ್ತೆ, ಅಲ್ಲಿ ಅಕೌಂಟ್ ನಂಬರ್ನ ಹಾಕಿ ಮತ್ತೆ ಕನ್ಫರ್ಮ್ ಅಕೌಂಟ್ ನಂಬರ್ ಅಂದರೆ ಸೇಮ್ ಅಕೌಂಟ್ ನಂಬರ್ನ ನೀವು ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಕೆಲವೊಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟು ಮತ್ತು ಒಂದು ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ಮೊದಲಿಗೆ ನೀವು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ನ ನೀವು ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಈ ಒಂದು ಬ್ಯಾಂಕ್ ಪಾಸ್ಬುಕ್ ಬಂದು ನಿಮಗೆ ನೋಡ್ತಿರ್ಬೋದು JPG JPEG PNG GIFG ಮತ್ತು BMP ಫಾರ್ಮೆಟ್ನಲ್ಲಿ ಇದ್ರೂ ಕೂಡ ನಡೆಯುತ್ತೆ. ಇದು 100 KB ಒಳಗಡೆ ಈ ಒಂದು ಫೈಲ್ ಸೈಜ್ ಇರಬೇಕಾಗುತ್ತೆ. ಅಂದರೆ ಇಲ್ಲಿ ಒಂದು ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡು ಇಲ್ಲಿ ಚೂಸ್ ಫೈಲ್ ಮುಖಾಂತರ ನೀವು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಒಂದು ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಫೋಟೋ ಬಂದು 50 KB ಒಳಗಡೆ ಇರಬೇಕಾಗುತ್ತೆ, ಅದು JPEG ಮತ್ತು JPEG ಮತ್ತು PNG ಮತ್ತು GIF ಮತ್ತು BMP ಫಾರ್ಮೆಟ್ನಲ್ಲಿ ಇದ್ರೆ ನಡೆಯುತ್ತೆ. ಇಲ್ಲಿ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿ ಕೆಳಗಡೆ ಅಗ್ರಿ ಬಟನ್ ಇರುತ್ತೆ, ಅಗ್ರಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಅಪ್ಲೈ ಅಂತ ಇದೆ ನೋಡಿ ಫ್ರೆಂಡ್ಸ್, ಈ ಒಂದು ಅಪ್ಲೈ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅದು ನಿಮಗೆ ಜನರೇಟ್ ಆಗುತ್ತೆ. ಅದನ್ನು ಒಂದು ಪ್ರಿಂಟ್ಔಟ್ನ ನೀವು ತಕ್ಕೊಬೇಕಾಗುತ್ತೆ, ಅಥವಾ ಅದನ್ನು ಒಂದು ನೀವು ರಿಜಿಸ್ಟರ್ ಆಗಿರುವಂಥದ್ದು ಅಥವಾ ಅಪ್ಲಿಕೇಶನ್ ಸಲ್ಲಿಸಿರುವಂಥ ಒಂದು ಏನು ಅಕ್ನಾಲೆಜ್ಮೆಂಟ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅದನ್ನು ನೀವು ಸೇವ್ ಮಾಡ್ಕೊಬೇಕು ಅಥವಾ ಒಂದು ಕಡೆಗೆ ಬರೆದಿಟ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇದರ ಒಂದು ಸ್ಟೇಟಸನ್ನು ಚೆಕ್ ಮಾಡಬೇಕಾದ್ರೆ ನೀವು ಮತ್ತೆ ಹೋಮ್ ಪೇಜ್ಗೆ ಬರಬೇಕಾಗುತ್ತೆ. ಹೋಮ್ ಪೇಜ್ಗೆ ಬಂದು ಇಲ್ಲಿ ಲಾಗಿನ್ ಐಡಿ ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮ್ಮ ಒಂದು ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಸ್ಟೇಟಸ್ ಅಂತ ಇದೆ, ಇಲ್ಲಿ ಲೆಫ್ಟ್ ಸೈಡಿಗೆ ನೋಡ್ತಿರ್ಬೋದು ಸ್ಟೇಟಸ್ನಲ್ಲಿ IHHL ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ID ಮತ್ತು ಇಲ್ಲಿ ನಿಮ್ಮ ಒಂದು ಹೆಸರನ್ನ ಹಾಕಿ ಸರ್ಚ್ ಅಂತ ಕೊಟ್ಟರೆ ನೀವು ಹಾಕಿದಂಥ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು ನೀವು ಚೆಕ್ ಮಾಡ್ಬೋದು. ಫ್ರೆಂಡ್ಸ್, ನಂತರ ಈ ಒಂದು ನೀವು ಹಾಕಿದಂಥ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕೂಡ ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಒಂದು ಅಫೀಷಿಯಲ್ ಇಮೇಲ್ ID ಮತ್ತು ಒಂದು ಟೋಲ್ ಫ್ರೀ ನಂಬರ್ ಕೂಡ ಕಂಡುಬರುತ್ತೆ. ಇದ್ರ ಮುಖಾಂತರ ನೀವು ನಿಮ್ಮ ಒಂದು ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕೂಡ ನೀವು ಕ್ಲಿಯರ್ ಮಾಡ್ಕೊಬೋದು.